ನೀವು ಅಕಸ್ಮಾತ್ ಒಂದು ಸ್ಕೂಟರ್ನ ತಗೊಂಡ್ಬೇಕು ಅಂತಿದ್ರೆ ಒಂದು ಕನ್ವೀನಿಯನ್ಸ್ ಫ್ಯಾಕ್ಟರ್ ಇಲ್ಲ ಅಂತಂದ್ರೆ ಡೈಲಿ ಕಮ್ಯೂಟಿಂಗ್ ಏನಿರುತ್ತೆ ಅದಕ್ಕೋಸ್ಕರ ಒಂದು ಸ್ಕೂಟರ್ನ ಚೂಸ್ ಮಾಡ್ತಾ ಇರ್ತೀರಾ. ಬಟ್ ಅಕಸ್ಮಾತ್ ನಿಮಗೆ ಅದೆರಡರ ಜೊತೆ ಪರ್ಫಾರ್ಮೆನ್ಸ್ ಬೇಕು ಅಂತಾಗಿದ್ರೆ ನಿಮಗೆ ಒಂದು ಸ್ಕೂಟರ್ನ ನಾವು ಇವತ್ತು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಡ್ರೈವ್ ಸ್ಪಾರ್ಕ್. ದಿಸ್ ಇಸ್ ಭರದ್ವಾಜ್ ಅಂಡ್ ದಟ್ ಇಸ್ ದ ಎಂಟ್ರೋಕ್ ರೇಸ್ ಎಕ್ಸ್ಪಿ. ಈ ಒಂದು ಸ್ಕೂಟರ್ ಓಡಿಸೋದಕ್ಕೆ ಹೇಗಿದೆ ಮತ್ತೆ ಎಂಟ್ರೋಕ್ ನ ಗ್ಲೋರಿ ಡೇಸ್ ವಾಪಸ್ ಬಂದಿದೆ ಅಂತ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಈ ಒಂದು ಪರ್ಟಿಕ್ಯುಲರ್ ಎಂಟ್ರೋಕ್ ರೇಸ್ ಎಕ್ಸ್ಪಿ ವೇರಿಯಂಟ್ ಏನಿದೆ, ಇದು ಒಂದು ಟಾಪ್ ಎಂಡ್ ವೇರಿಯಂಟ್. ನಿಮಗೆ ಆಕ್ಚುಲಿ ಎಂಟ್ರೋಕ್ ಸ್ಕೂಟರ್ ನ ನೋಡಕ್ ಹೋಯ್ತು ಅಂತಂದ್ರೆ ಒಟ್ಟು 5 ವೇರಿಯಂಟ್ ಸಿಗುತ್ತೆ. ಸ್ಟ್ಯಾಂಡರ್ಡ್ ಅಲ್ಲಿ 2 ವೇರಿಯಂಟ್ ಇದೆ, ದಟ್ ಇಸ್ ಡಿಸ್ಕ್ ಅಂಡ್ ಡ್ರಮ್. ಮತ್ತೆ ನಿಮಗೆ ಒಂದು ರೇಸ್ ಎಡಿಷನ್ ಏನ್ ಸಿಗುತ್ತೆ ಅದು ಇದೆ, ಅದ್ರ ಜೊತೆಗೆ ಅದ್ರ ನೆಕ್ಸ್ಟ್ ನಿಮ್ಗೆ ಸೂಪರ್ ಸ್ಪಾಟ್ ಎಡಿಷನ್ ಇದೆ, ಮತ್ತೆ ಕೊನೆಯದಾಗಿ ನಿಮ್ಗೆ ಈ ರೇಸ್ ಎಕ್ಸ್ಪಿ ಸ್ಕೂಟರ್ ವೇರಿಯಂಟ್ ಏನಿದೆ ಅದು ನೋಡಕ್ ಸಿಗುತ್ತೆ. ಇದರ ಬೆಲೆ 91,000 ಎಕ್ಸ್ ಶೋರೂಮ್, ಮತ್ತೆ ಆನ್ ರೋಡ್ 1.13 lakh ಆನ್ ರೋಡ್ ಬ್ಯಾಂಗ್ಳೂರ್ ಪ್ರೈಸ್ ನಿಮ್ಗೆ ಸಿಗುತ್ತೆ. ಇದು 20,000 ರುಪೀಸ್ ಎಕ್ಸ್ಟ್ರಾ ಆನ್ ಸ್ಟ್ಯಾಂಡರ್ಡ್ ವೇರಿಯಂಟ್. ಸ್ಟ್ಯಾಂಡರ್ಡ್ ಡ್ರಮ್ ವೇರಿಯಂಟ್ ಏನಿದೆ ಸ್ಕೂಟರ್ದು ಅದ್ರ ಮೇಲೆ 20,000 ಜಾಸ್ತಿ ಇದೆ. ಈ ಒಂದು 20,000 ರುಪೀಸ್ಗೆ ನಿಮಗೆ ಏನೇನೆಲ್ಲ ಅಡಿಷನ್, ಏನೇನೆಲ್ಲ ಚೇಂಜಸ್ ಆಗಿದೆ ಅಂತಂದ್ಬಿಟ್ಟು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಆ ಒಂದು ಚೇಂಜಸ್ ತಿಳ್ಸೋಕ್ಕೆ ಮುಂಚೆ ಈ ಸ್ಕೂಟರಲ್ಲಿ ಒಂದು ಓಡಿಸೋದಕ್ಕೆ ಹೇಗಿದೆ ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ನಾನು ಫಸ್ಟ್ ಆಫ್ ಆಲ್ ನಿಮಗೆ ಓಡಿಸೋಕ್ಕೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ ಅಂತಂದರೆ, ಸ್ಟ್ಯಾಂಡರ್ಡ್ ವೇರಿಯಂಟ್ಗಿಂತ ಇದರಲ್ಲಿ ಸ್ವಲ್ಪ ಪವರ್ ಜಾಸ್ತಿ ಇದೆ. ಆ ಒಂದು ಫಿಗರ್ಸ್ನ ಕೊಡ್ತೀನಿ ನಿಮಗೆ, ಮತ್ತೆ ಈ ಸ್ಕೂಟರ್ ಓಡಿಸೋದಕ್ಕೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಇವಾಗ ಈ ಎಂಟ್ರೋಕ್ ರೇಸ್ ಎಕ್ಸ್ಪಿ ನ ನಾವು ಓಡಿಸ್ತಾ ಇದೀವಿ. ಮೊದಲನೇದಾಗಿ ಈ ಒಂದು ಎಂಟ್ರೋಕ್ ಏನು ರಿಲೀಸ್ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ, ಅವಾಗ ಇದೊಂದು ಪವರ್ಫುಲ್ ಸ್ಕೂಟರ್ ಆಗಿತ್ತು. ಬಟ್ VS6 ಟ್ರಾನ್ಸಿಷನ್ ಆದಾಗ ಈ ಸ್ಕೂಟರ್ ನ ಒಂದು ಪವರ್ ಫಿಗರ್ ಸ್ವಲ್ಪ ಡ್ರಾಪ್ ಆಗಿತ್ತು. ಇನ್ನೊಂಚೂರು ಪವರ್ ಫಿಗರ್, ಇನ್ನೊಂಚೂರು ಈ ಸ್ಕೂಟರ್ ನ ಪವರ್ ಬೇಕಾಗಿತ್ತು. ಸೊ ಪ್ರಾಬಬ್ಲಿ TVS ನಮ್ನ ಕೇಳಿಸ್ಕೊಂಡ್ರು ಅನ್ಸುತ್ತೆ. ಕೇಳಿಸ್ಕೊಂಡು ಈ ಒಂದು ರೇಸ್ ಎಕ್ಸ್ಪಿ ಎಡಿಷನ್ ನ ಲಾಂಚ್ ಮಾಡಿದ್ರು. ಇದರಲ್ಲಿ ನಿಮ್ಗೆ ಅಗೇನ್ VS6 ಮಾಡೆಲ್ ಗಿಂತ ಜಾಸ್ತಿ ಪವರ್ ಫಿಗರ್ಸ್ ಇದೆ. ಆ ಒಂದು ಪವರ್ ಫಿಗರ್ಸ್ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂತಂದ್ರೆ, ನಿಮ್ಗೆ ಇದರಲ್ಲಿ 2 ರೈಡ್ ಮೋಡ್ಸ್ ನೋಡಕ್ ಸಿಗುತ್ತೆ, ಸ್ಟ್ರೀಟ್ ಮೋಡ್ ಅಂಡ್ ರೇಸ್ ಮೋಡ್. ಎಸ್, ದಿಸ್ ಇಸ್ ಒನ್ ಆಫ್ ದ ಫಸ್ಟ್ ಸ್ಕೂಟರ್ ಇಂಡಿಯಾನಲ್ಲಿ ನಿಮ್ಗೆ ರೈಡ್ ಮೋಡ್ಸ್ ಗಳು ಸಿಗೋದು. ಸೊ ಇನ್ನ ಈ ರೈಡ್ ಮೋಡ್ಸ್ ನ ಪವರ್ ಫಿಗರ್ಸ್ ಬಗ್ಗೆ ಮಾತಾಡ್ತಾ, ರೇಸ್ ಮೋಡ್ ಅಲ್ಲಿ ನಿಮ್ಗೆ 10.2 PS ಅಟ್ 7,000 RPM ಪ್ರೊಡ್ಯೂಸ್ ಮಾಡ್ತಾ ಇದೆ. ದಿಸ್ ಇಸ್ ದ ಟಾಪ್ ಸ್ಪೆಕ್ ರೈಡ್ ಮೋಡ್. ಇನ್ನ ಸ್ಟ್ರೀಟ್ ಮೋಡ್ ಏನಿದೆ ಸ್ವಲ್ಪ ಪವರ್ ಕಡಿಮೆ ಇದೆ ಇದರಲ್ಲಿ, ಇದರಲ್ಲಿ 9 PS ಆಫ್ ಪವರ್ ಬರುತ್ತೆ ಅಟ್ ಅಗೇನ್ 7,000 RPM. ಮತ್ತೆ ಇನ್ನು ಟಾಕ್ ಫಿಗರ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನಿಮ್ಗೆ ರೇಸ್ ಮೋಡ್ ಅಲ್ಲಿ 10.8 Nm ಆಫ್ ಟಾಕ್ ಅಟ್ 5,500 RPM ಸಿಗುತ್ತೆ. ಅಗೇನ್ ಸ್ಟ್ರೀಟ್ ಮೋಡ್ ಅಲ್ಲಿ ನಿಮ್ಗೆ 10 Nm ಆಫ್ ಟಾಕ್ ಸಿಗುತ್ತೆ ಅಟ್ ಅಗೇನ್ 5,500 RPM. ಸೊ ಇದರಿಂದ ನಿಮ್ಗೆ ಆಕ್ಚುಲಿ 2 ಡಿಫ್ರೆನ್ಸ್ ಏನಿದೆ ರೇಸ್ ಮೋಡ್ ಮತ್ತೆ ಸ್ಟ್ರೀಟ್ ಮೋಡ್ ಅಲ್ಲಿ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಬಟ್ ದೇರ್ ಇಸ್ ಅ ಲಿಟಲ್ ಬಿಟ್ ನೋಟಿಸಬಲ್ ಡಿಫ್ರೆನ್ಸ್. ನೀವು ಓಡಿಸ್ತಿರ್ಬೇಕಾದ್ರೆ ಥ್ರಾಟಲ್ ರೆಸ್ಪಾನ್ಸ್ ಅದೆಲ್ಲಾನು, ಮತ್ತೆ ಪವರ್ ಡೆಲಿವರಿ ಏನಿದೆ ಅದರಿಂದನೂ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ರೇಸ್ ಮೋಡ್, ಅಗೇನ್ ರೇಸ್ ಮೋಡ್ ದ ನೇಮ್ ಸೇಸ್ ಇಟ್, ಇಟ್ ಇಸ್ ಲಿಟಲ್ ಕ್ವಿಕರ್, ಇಟ್ ಇಸ್ ದ ಟಾಪ್ ಸ್ಪೆಕ್ ರೈಡ್ ಮೋಡ್. ಸ್ಟ್ರೀಟ್ ಮೋಡ್ ಅಲ್ಲಿ ಸ್ವಲ್ಪ ನಿಮ್ಗೆ ಪವರ್ ಡೆಲಿವರಿ ಎಲ್ಲ ಸ್ವಲ್ಪ ಕಡಿಮೆ ಆಗಿ, ಥ್ರಾಟಲ್ ರೆಸ್ಪಾನ್ಸ್ ಸ್ವಲ್ಪ ಕಡಿಮೆ ಇದ್ದು ಫ್ಯೂಲ್ ಎಫಿಷಿಯನ್ಸಿ ಏನಿದೆ ಅದು ಜಾಸ್ತಿ ಇರುತ್ತೆ. ಸೊ ಇನ್ನು ಫ್ಯೂಲ್ ಎಫಿಷಿಯನ್ಸಿ ಬಗ್ಗೆ ಮಾತಾಡ್ತಾ, ನಿಮ್ಗೆ ಸಿಟಿನಲ್ಲಿ ಅರೌಂಡ್ 54 KMPL ಆದ್ರೆ ಹೈವೇ ನಲ್ಲಿ ಅರೌಂಡ್ 55 KMPL ಇನ್ ಸ್ಟ್ರೀಟ್ ಮೋಡ್ ಕೊಡುತ್ತೆ ಅಂತ ಹೇಳ್ತಾ ಇದ್ರೆ, ಅಗೇನ್ ರೇಸ್ ಮೋಡ್ ಅಲ್ಲಿ ಚೇಂಜ್ ಮಾಡ್ತು ಅಂತಂದ್ರೆ ಆ ಫ್ಯೂಲ್ ಎಫಿಷಿಯನ್ಸಿ ಫಿಗರ್ ಸ್ವಲ್ಪ ಡೌನ್ ಆಗುತ್ತೆ ಮತ್ತೆ ಡಿಕ್ರೀಸ್ ಆಗುತ್ತೆ, ಬಿಕಾಸ್ ಪವರ್ ಇನ್ಕ್ರೀಸ್ ಆಗೋದ್ರಿಂದ. ಸೊ ಇದು ಒಂದು ಪವರ್ ಡೆಲಿವರಿ ಮತ್ತೆ ಒಂದು ಫ್ಯೂಲ್ ಎಫಿಷಿಯನ್ಸಿ ಬಗ್ಗೆ ಆಯ್ತು. ಇನ್ನ ಆಕ್ಚುಲಿ ಓಡಿಸೋದಕ್ಕೆ ಬಂತು ಅಂತಂದ್ರೆ, ನೀವು ಹಳೆ ಎಂಟ್ರೋಕ್ ಏನಿತ್ತು ಸೇಮ್ ಫೀಲಿಂಗ್ ನಿಮ್ಗೆ ಇಲ್ಲಿ ಸಿಗುತ್ತೆ. ವೆರಿ ವೆಲ್ ಬ್ಯಾಲೆನ್ಸ್ಡ್. ಮುಂದೆ ನಿಮ್ಗೆ ಒಂದು ಟೆಲಿಸ್ಕೋಪಿಕ್ ಫೋಕ್ ಇದೆ, ಹಿಂದೆ ನಿಮ್ಗೆ ಹೈಡ್ರಾಲಿಕ್ ಕಾಯಿಲ್ ಸ್ಪ್ರಿಂಗ್ಸ್ ಶಾಕ್ ಅಬ್ಸಾರ್ಬರ್ಸ್ ಇದೆ. ಸೊ ಅದರಿಂದ ಒಂದು ವೆಲ್ ಬ್ಯಾಲೆನ್ಸ್ ಸ್ಕೂಟರ್ ಇದು, ಹ್ಯಾಂಡ್ಲಿಂಗ್ ಡೆಫಿನೆಟ್ಲಿ ಸೂಪರ್ ಆಗಿದೆ. ಮತ್ತೆ ನಿಮ್ಗೆ ಒಂದು 12-inch ವೀಲ್ ಸಿಗುತ್ತೆ ಎರಡು ಕಡೆ. ಮುಂದೆ 100x80 ಸೆಕ್ಷನ್ ಆದ್ರೆ ಹಿಂದೆ 110x80 ಸೆಕ್ಷನ್ ಟೈರ್ಸ್ ನಿಮ್ಗೆ ರೆಮೋರಾ TVS ಟೈರ್ಸ್ ಯೂರೋಗ್ರಿಪ್ ಸಿಗುತ್ತೆ. ಅದು ಒಳ್ಳೆ ಗ್ರಿಪ್ ಕೂಡ ನಿಮ್ಗೆ ಕೊಡುತ್ತೆ. ಮತ್ತೆ ಇನ್ನು ಸ್ಕೂಟರ್ ನ ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇದೊಂದು ಶಾರ್ಟ್ ವೀಲ್ ಬೇಸ್ ಮತ್ತೆ 116 kg. ಎಸ್, ದಿಸ್ ಪರ್ಟಿಕ್ಯುಲರ್ ಸ್ಕೂಟರ್ 2 kg ಲೈಟರ್ ಆಗಿದೆ. ಒಂದು ಸ್ಟ್ಯಾಂಡರ್ಡ್ ಸ್ಕೂಟರ್ ಏನಿದೆ ಅದಕ್ಕಿಂತ 2 kg ಲೈಟರ್, ಬಿಕಾಸ್ ಆಫ್ ಲೈಟರ್ ಕಾಂಪೊನೆಂಟ್ಸ್. ಇದ್ರೆಲ್ಲಾನು ನಿಮ್ಗೆ ಈ ಸ್ಕೂಟರ್ ನ ಒಂದು ಹ್ಯಾಂಡ್ಲಿಂಗ್ಗೆ ಏಡ್ ಆಗಿ ಒಂದು ಒಳ್ಳೆ ಹ್ಯಾಂಡ್ಲಿಂಗ್ ಸ್ಕೂಟರ್ ಆಗಿ ಈ ಒಂದು ಎಂಟ್ರೋಕ್ ನಿಮ್ಗೆ ರೇಸ್ ಎಕ್ಸ್ಪಿ ನೋಡಕ್ ಸಿಗುತ್ತೆ. ಅದ್ರ ಜೊತೆ ಇನ್ನ ಬ್ರೇಕಿಂಗ್ ಬಗ್ಗೆ ಮಾತಾಡ್ತಾ, ನಿಮ್ಗೆ ಇದರಲ್ಲಿ 220 mm ಆಫ್ ಡಿಸ್ಕ್ ಬ್ರೇಕ್ ಮತ್ತೆ ಹಿಂದೆ 130 mm ಡ್ರಮ್ ಬ್ರೇಕ್ ಸಿಗುತ್ತೆ. ಎಸ್, ಹಿಂದೆ ನಿಮ್ಗೆ ಡಿಸ್ಕ್ ಬ್ರೇಕ್ ಇಲ್ಲ, ಎಲ್ಲ ಮಾಡೆಲ್ ಅಲ್ಲೂ ನಿಮ್ಗೆ ಹಿಂದೆ ಡ್ರಮ್ ಬ್ರೇಕೇ ಸಿಗೋದು. ಬಟ್ ಇದರ ಬ್ರೇಕಿಂಗ್ ಪವರ್ ಏನಿದೆ ತುಂಬಾ ಚೆನ್ನಾಗಿದೆ, ನಿಮ್ಗೆ ಇಮಿಡಿಯೇಟ್
ಇಮಿಡಿಯೇಟ್ ಒಂದು ಬೈಟ್ ಸಿಗುತ್ತೆ, ಮತ್ತೆ ಪ್ರೋಗ್ರೆಷನ್ ಕೂಡ ಇನ್ನೂ ಚೆನ್ನಾಗಿದೆ. ಬಟ್ ಇದರಲ್ಲಿ ನಿಮಗೆ ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಏನು ಕರೀತಾರೆ ಅದು ಮಾತ್ರ ಸಿಗೋದು, ABS ನೋಡೋಕೆ ಸಿಗಲ್ಲ. ABS ಕೊಟ್ಟಿದ್ರೆ ಇನ್ನೂ ಒಂದು ಸೇಫ್ಟಿಗೆ ಆ್ಯಡ್ ಆಗ್ತಾ ಇತ್ತು ಈ ಸ್ಕೂಟರಲ್ಲಿ. ಸೊ ಅದ್ರ ಜೊತೆಗೆ ಇನ್ನು ಕೊನೆಯದಾಗಿ ಸೀಟ್ ಬಗ್ಗೆ ಮಾತಾಡ್ಬಿಡ್ತೀನಿ. ಅಗೇನ್ ಸ್ಟ್ಯಾಂಡರ್ಡ್ ಎಂಟಾಕ್ ಏನಿತ್ತು ಅದೇ ಥರನೇ ನಿಮಗೆ ಸೀಟ್ ಸಿಗುತ್ತೆ. ರೈಡರ್ ಅಪ್ರೈಡಾಗಿ ಕೂರ್ತಾರೆ, ಒಂದು ಕಂಫರ್ಟೇಬಲ್ ಸೀಟಿಂಗ್ ಪೊಸಿಷನ್ ಇದೆ, ರೈಡರ್ಗಾಗಲಿ ಪಿಲಿಯನ್ಗಾಗಲಿ ಒಳ್ಳೆ ಸ್ಪೇಸ್ ಇದೆ ಮೂವ್ ಮಾಡೋದಕ್ಕೆ. ಸೊ ಅದರಿಂದ ನಿಮಗೆ ಒಂದು ಸಿಟಿ ಕಮ್ಯೂಟಿಂಗ್ ಏನಿದೆ ಅದರಲ್ಲಿ ನಿಮಗೆ ಯಾವುದೇ ಥರದ ತೊಂದರೆ ಆಗಲ್ಲ, ಡೇ ಟು ಡೇ ಕಮ್ಯೂಟಿಂಗ್ ಈ ಸ್ಕೂಟರಲ್ಲಿ ಆರಾಮಾಗಿ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ಸೊ ಇದು ನಮಗೆ ಎಂಟಾಕ್ ರೇಸ್ ಎಕ್ಸ್ಪಿ ಓಡಿಸಿದಾಗ ಅನಿಸಿದ್ದು ಒಂದು ಫ್ಯೂ ಪಾಯಿಂಟ್ಸಲ್ಲಿ ಹೇಳಿದ್ದೀನಿ. ಅಗೇನ್ ಒಂದು ಲಾಸ್ಟಾಗಿ ಕೊನೆದಾಗಿ ಕನ್ಕ್ಲೂಡ್ ಮಾಡಬೇಕು ಅಂತಂದರೆ, ಆಕ್ಸಲರೇಷನ್ಗೆ ಬೇಕು ಅಂತಂದರೆ ಈ ಸ್ಕೂಟರ್ ಡೆಫಿನೆಟ್ಲಿ ಒನ್ ಆಫ್ ಯುವರ್ ಟಾಪ್ ಚಾಯ್ಸಸ್ ಆಗಿರುತ್ತೆ. ಇಲ್ಲಿ ತನಕ ನಿಮಗೆ ಈ ವಿಡಿಯೋನಲ್ಲಿ ಈ ಸ್ಕೂಟರ್ ಓಡಿಸೋದಕ್ಕೆ ಹೇಗಿದೆ ಅಂತ ತಿಳಿಸ್ಕೊಟ್ಟೆ. ಇವಾಗ ಇದರ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಿದೆ ಅದ್ರ ಬಗ್ಗೆ ಮಾತಾಡೋಣ, ಅದು ಇದರ ಡಿಸೈನ್ ಆ್ಯಂಡ್ ಫೀಚರ್ಸ್. ಮೊದಲನೇದಾಗಿ ಡಿಸೈನಿಂದ ಶುರು ಮಾಡ್ತಾ, ಇದೊಂದು ರೇಸ್ ಎಕ್ಸ್ಪಿ ಅಂತ ಹೆಸರಿರೋದ್ರಿಂದ ನಿಮಗೆ ಒಂದು ಸ್ಪೋರ್ಟಿ ಸ್ಟೈಲಿಂಗ್ನ TVS ಅವರು ಕೊಟ್ಟಿದ್ದಾರೆ. ಇದರ ಮೇಲೆ ರೇಸಿಂಗ್ ಗ್ರಾಫಿಕ್ಸ್ ಆ್ಯಂಡ್ ಹಲವಾರು ಕಲರ್ಸ್ಗಳಿಂದ ಒಂದು ಯೂತ್ಗೆ ಅಪೀಲ್ ಆಗೋ ಥರ ಈ ಸ್ಕೂಟರ್ನ ಕೊಟ್ಟಿದ್ದಾರೆ. ಇನ್ನು ಕಲರ್ಸ್ ಬಗ್ಗೆ ಮಾತಾಡ್ತಾ, ಈ ಸ್ಕೂಟರ್ ನಿಮಗೆ ಒಂದೇ ಕಲರ್ ಆಪ್ಷನ್ನಲ್ಲಿ ನೋಡೋಕೆ ಸಿಗೋದು, ದಟ್ ಇಸ್ ಕಾಲ್ಡ್ ರೇಸಿಂಗ್ ರೆಡ್. ರೇಸಿಂಗ್ ರೆಡ್ ಅಂತ ಹೆಸರಿದ್ರೂ ಈ ಸ್ಕೂಟರ್ಗೆ ಮೂರು ಕಲರ್ಗಳು ನಿಮಗೆ ಕಾಣುತ್ತೆ, ಅದು ಬ್ಲ್ಯಾಕ್, ರೆಡ್ ಆ್ಯಂಡ್ ಸಿಲ್ವರ್. ಇವಾಗ ಈ ಸ್ಕೂಟರ್ನ ಫ್ರಂಟ್ ಡಿಸೈನ್ ಬಗ್ಗೆ ಮಾತಾಡ್ತಾ, ನಿಮಗೆ ಫ್ರಂಟಲ್ಲಿ ಮೆಜಾರಿಟಿ ನೋಡೋಕೆ ಸಿಗೋದು ಅಂತಂದರೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ಸ್. ಬಟ್ ಫ್ರಂಟ್ ಫೆಂಡರಲ್ಲಿ ನಿಮಗೆ ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್ ಒಂದು ಡ್ಯುಯಲ್ ಟೋನ್ ಫೆಂಡರ್ ಇದೆ, ಮತ್ತು ಏಪ್ರನಲ್ಲಿ ನೋಡಿದ್ರೆ ನಿಮಗೆ ಒಂದು ಗ್ಲಾಸಿ ಬ್ಲ್ಯಾಕ್ ಫಿನಿಶ್ ಇದೆ. ಎರಡೂ ಬದಿ ನಿಮಗೆ ರೆಡ್ ಕಲರ್ ನೋಡೋಕೆ ಸಿಗುತ್ತೆ, ಮತ್ತು ರೇಸಿಂಗ್ ಗ್ರಾಫಿಕ್ಸ್ ನಾನಾಗಲೇ ಏನು ಹೇಳಿದೆ ಅದು ಕೂಡ ನೋಡೋಕೆ ಸಿಗುತ್ತೆ ಇಲ್ಲಿ. ಸೊ ಅದೆಲ್ಲದರ ಜೊತೆ ನಿಮಗೆ ಫ್ರಂಟಿಂದ ಈ ಸ್ಕೂಟರ್ನ ನೋಡ್ತಾ, ಎಸ್ಪೆಷಲಿ ಈ ಒಂದು DRL-ನಿಂದ ಒಂದು ಸ್ಪೋರ್ಟಿ ಆ್ಯಂಡ್ ಅಗ್ರೆಸಿವ್ ಲುಕ್ ಈ ಸ್ಕೂಟರ್ಗೆ ಕೊಟ್ಟಿದ್ದಾರೆ. ಇನ್ನು ಸೈಡ್ ಡಿಸೈನ್ ಬಗ್ಗೆ ಮಾತಾಡ್ತಾ, ಈ ಒಂದು ರೇಸ್ ಎಕ್ಸ್ಪಿಗೆ ನಿಮಗೆ ಒಂದು ಬ್ಯೂಟಿಫುಲ್ ಲುಕಿಂಗ್ ಅಲಾಯ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸೈಡ್ ಏಪ್ರನ್ ಏನಿದೆ, ಒಂದು ಸೈಡ್ ಪ್ಯಾನಲ್, ಅಲ್ಲಿ ನಿಮಗೆ ಮೆಜಾರಿಟಿ ಸಿಲ್ವರ್ ನೋಡೋಕೆ ಸಿಗುತ್ತೆ. ಅದ್ರ ಜೊತೆ ರೇಸಿಂಗ್ ರೆಡ್ ಏನಿದೆ ಆ ಒಂದು ರೆಡ್ ಕಲರ್ ಜೊತೆ ಒಂದು ಎಕ್ಸೈಟಿಂಗ್ ಗ್ರಾಫಿಕ್ಸ್ ಕೂಡ ಅಗೇನ್ ಕಂಟಿನ್ಯೂ ಮಾಡಿದ್ದಾರೆ. ಬಿಕಾಸ್ ಸೈಡಿಂದ ನೋಡಿದಾಗಲೂ ನಿಮಗೆ ಆ ಒಂದು ರೆಡ್ ಅಲಾಯ್ ವೀಲ್ಸ್ ಮತ್ತು ಈ ಒಂದು ಡ್ಯುಯಲ್ ಟೋನ್ ಆ್ಯಂಡ್ ಟ್ರಿಪಲ್ ಟೋನ್ ಫಿನಿಶ್ ಏನಿದೆ ಬಿಕಾಸ್ ಬ್ಲ್ಯಾಕು ಕೂಡ ನಿಮಗೆ ನೋಡೋಕೆ ಸಿಗುತ್ತೆ. ಮತ್ತು ಸೈಡ್ ಪ್ಯಾನಲಲ್ಲಿ ಎಂಟಾಕ್ 125 ಅನ್ನೋ ಒಂದು ಬ್ಯಾಡ್ಜಿಂಗ್ ನೋಡೋಕೆ ಸಿಗುತ್ತೆ. ಹಾಗೆ ಇದರದ್ದು ಒಂದು ರೇಸ್ ಟ್ಯೂನ್ ಫ್ಯೂಲ್ ಇಂಜೆಕ್ಷನ್ ಅಂತ ಏನಿದೆ ಅದು ಕೂಡ ನಿಮಗೆ ಸೈಡ್ ಪ್ಯಾನಲ್ ಮತ್ತು ಫ್ರಂಟ್ ಏಪ್ರನ್ನಲ್ಲಿ ನೋಡೋಕೆ ಸಿಗುತ್ತೆ. ಅದ್ರ ಜೊತೆಗೆ ಈ ಒಂದು ಸೈಡ್ ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಎರಡು ಎಲಿಮೆಂಟು ಅಂತಂದರೆ ಇದರ ಒಂದು ಬೀಫಿ ಮಫ್ಲರ್ ಮತ್ತು ರೆಡ್ ಅಲಾಯ್ ವೀಲ್ಸ್. ಎಸ್, ಈ ಒಂದು ರೇಸ್ ಎಕ್ಸ್ಪಿಗೆ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ರೆಡ್ ಅಲಾಯ್ ವೀಲ್ಸ್ನ TVS ಅವರು ಕೊಟ್ಟಿದ್ದಾರೆ. ಇದು ಒಂದು ಸ್ಪೋರ್ಟಿ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಆ್ಯಡ್ ಆಗುತ್ತೆ. ನಿಮಗೆ ಸೇಮ್ ಸ್ಟ್ಯಾಂಡರ್ಡ್ ಎಂಟಾಕ್ ಏನಿದೆ ಅದೇ ಸೇಮ್ ಡಿಸೈನ್ ನೋಡೋಕೆ ಸಿಗುತ್ತೆ. ಬಟ್ ಇದರಲ್ಲಿ ಅಗೇನ್ LED-ನಲ್ಲಿ ನಿಮಗೆ L-shape ಎಲಿಮೆಂಟ್ಸ್ಗಳು ಕಾಣುತ್ತೆ. ಹಾಗೆ ಇಲ್ಲಿ ಒಂದು ಎಕ್ಸಾಸ್ಟ್ ವೆಂಟ್ಸ್ ಥರ ಒಂದು ಫೇಕ್ ಎಕ್ಸಾಸ್ಟ್ ವೆಂಟ್ಸ್ ಏನಿದೆ ಅದು ಕೂಡ ನೋಡೋಕೆ ಸಿಗುತ್ತೆ. ಜೊತೆಗೆ ಓವರ್ಆಲ್ ಈ ಸ್ಕೂಟರಲ್ಲಿ ನಿಮಗೆ ಹಲವಾರು ಕಡೆ ಕಾರ್ಬನ್ ಫೈಬರ್ ಟೈಪ್ ಟ್ರೀಟ್ಮೆಂಟ್ಗಳು ನೋಡೋಕೆ ಸಿಗುತ್ತೆ. ಸೀಟ್ ಮೇಲೆ ಆಗಿರ್ಬೋದು, ಮತ್ತು ರೇರ್ ಟ್ರಿಮ್ ಮೇಲೆ ಆಗಿರ್ಬೋದು, ಇಲ್ಲ ಅಂತಂದರೆ ಸ್ವಿಚ್ ಗೇರ್ ಹತ್ರ ಮುಂದೆ ಆಗಿರ್ಬೋದು, ಅದೆಲ್ಲ ಕಡೆ ನಿಮಗೆ ಕಾರ್ಬನ್ ಫೈಬರ್ ಟೈಪ್ ಒಂದು ಫಿನಿಶ್ ಏನಿದೆ ಅದು ನೋಡೋಕೆ ಸಿಗುತ್ತೆ. ಆ ಒಂದು ಎಲಿಮೆಂಟ್ನಿಂದ ಸ್ಕೂಟರ್ಗೆ ಒಂದು ಸ್ಪೋರ್ಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಕೊನೆಯದಾಗಿ ಈ ಒಂದು ಸ್ಕೂಟರ್ಗೆ ಲೈಟ್ ಸ್ಪೋರ್ಟಿ ಟಚ್ ಎಕ್ಸ್ಟ್ರಾ ನೀಡೋದಕ್ಕೆ TVS ಅವರು ಈ ಒಂದು ಸೀಟ್ ಏನಿದೆ ಅದಕ್ಕೆ ಕಾಂಟ್ರಾಸ್ಟಿಂಗ್ ರೆಡ್ ಸ್ಟಿಚಿಂಗ್ನ ಕೊಟ್ಟಿದ್ದಾರೆ. ಸೊ ಅದರಿಂದ ನಿಮಗೆ ಓವರ್ಆಲ್ ಈ ಸ್ಕೂಟರ್ ಒಂದು ಬ್ಯೂಟಿಫುಲ್ ಲುಕಿಂಗ್ ಸ್ಕೂಟರ್ ಆಗಿ ನಿಮ್ಮ ಮುಂದೆ ಕಾಣುತ್ತೆ. ಇವಾಗ ಈ ಸ್ಕೂಟರ್ನ ಫೀಚರ್ಸ್ನಿಂದ ಶುರು ಮಾಡೋಣ. ಮೊದಲನೇದಾಗಿ ನನಗೆ ಇಷ್ಟ ಆಗಿದ್ದು ಒಂದು ಒಳ್ಳೆ ಫೀಚರ್ ಈ ಸ್ಕೂಟರ್ನಲ್ಲಿ ಅಂತಂದರೆ ಇದರ ಹೆಡ್ ಲ್ಯಾಂಪ್ ಮತ್ತು ಟೈಲ್ ಲ್ಯಾಂಪ್ ಎರಡು ಕಂಪ್ಲೀಟ್ LED ಯೂನಿಟ್ಸ್. DRL ಮತ್ತು ಮೇನ್ ಹೆಡ್ ಲ್ಯಾಂಪ್ ಎಲ್ಲನೂ ನಿಮಗೆ LED ಯೂನಿಟ್ಸ್. ಜೊತೆಗೆ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ TVS-ನ ಕನೆಕ್ಟೆಡ್ ಟೆಕ್ನಾಲಜಿ ಏನಿದೆ ಅದು ಈ ರೇಸ್ ಎಕ್ಸ್ಪಿನಲ್ಲಿ ಹೊಂದಿದೆ. ನಿಮಗೆ ಸ್ಟ್ಯಾಂಡರ್ಡ್ ಮಾಡಲಲ್ಲೂ ಈ ಒಂದು ಫೀಚರ್ ಸಿಗುತ್ತೆ. ಬಟ್ ರೇಸ್ ಎಕ್ಸ್ಪಿನಲ್ಲಿ ನಿಮಗೆ ಇನ್ನೂ ಒಂದು ಅಡ್ವಾನ್ಸ್ಡ್ ವರ್ಷನ್ ಇಲ್ಲಿ ನೋಡೋಕೆ ಸಿಗುತ್ತೆ. ಆ ಒಂದು ಅಡ್ವಾನ್ಸ್ಡ್ ವರ್ಷನ್ ಏನು ಅಂತಂದರೆ ಇದರಲ್ಲಿ ನಿಮಗೆ ವಾಯ್ಸ್ ಅಸಿಸ್ಟೆಂಟ್ ಇದೆ. ಆ ಒಂದು ವಾಯ್ಸ್ ಅಸಿಸ್ಟೆಂಟಿಂದ ನೀವು ಆ್ಯಕ್ಚುಲಿ ಬ್ಲೂಟೂತ್ ನಿಮ್ಮ ಫೋನ್ನ ಬ್ಲೂಟೂತ್ ಮೈಕ್ ಏನಿದೆ ಅದರಿಂದ ಇಲ್ಲಾಂತಂದರೆ ಬ್ಲೂಟೂತ್ ಹೆಡ್ಸೆಟ್ ಹಾಕ್ಕೊಂಡಿದ್ರೆ ಅದರಿಂದ ಆಕ್ಟಿವೇಟ್ ಮಾಡಿ ಈ ಒಂದು ಸ್ಕೂಟರ್ಗೆ ನೀವು ವಾಯ್ಸ್ ಕಮಾಂಡ್ಸ್ನ ಕೊಡ್ಬೋದು. ಅದರಿಂದ ಒಂದು ಸ್ಟ್ರೀಟ್ ಮೋಡಿಂದ ರೈಡ್ ಮೋಡ್ ಚೇಂಜ್ ಮಾಡೋದಾಗಲಿ, ಇಲ್ಲಾಂತಂದರೆ ನ್ಯಾವಿಗೇಷನ್ನ ನಮಗೆ ನಿಯರೆಸ್ಟ್ ಪೆಟ್ರೋಲ್ ಪಂಪ್ನ ಹೋಗಿ ನ್ಯಾವಿಗೇಟ್ ಕೇಳೋದಾಗಲಿ, ಅದೆಲ್ಲನೂ ನೀವು ಈ ವಾಯ್ಸ್ ಅಸಿಸ್ಟೆಂಟಿಂದ ಕಂಟ್ರೋಲ್ ಮಾಡ್ಬೋದು. 21 ವಾಯ್ಸ್ ಕಮಾಂಡ್ಸ್ ಇದೆ ಒಟ್ಟು ನಿಮಗೆ ಕಂಟ್ರೋಲ್ ಮಾಡೋದಕ್ಕೆ. ಸೊ ಈ ಒಂದು ಸ್ಮಾರ್ಟ್ ಎಕ್ಸ್ ಕನೆಕ್ಟೆಡ್ ಟೆಕ್ನಾಲಜಿ ಏನಿದೆ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಇದಕ್ಕೆ ಒಂದು ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನೋಡೋಕೆ ಸಿಗುತ್ತೆ. ಅಗೇನ್ ಬ್ಯಾಕ್ಲೈಟ್, ಈ ಒಂದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ನ ಫೀಚರ್ಸ್ ಬ್ರೈಟ್ನೆಸ್ ಅದೆಲ್ಲ ಆಗಿದ್ರೂ ಆ ಒಂದು ಮೊಬೈಲ್ TVS ಕನೆಕ್ಟ್ ಅಪ್ಲಿಕೇಶನ್ ಏನಿದೆ ಅದರಿಂದ ನೀವು ಕಂಟ್ರೋಲ್ ಮಾಡ್ಬೋದು. ಆ ಒಂದು ಕಂಪ್ಲೀಟ್ ಫೀಚರ್ಸ್ ನಿಮಗೆ
ತುಂಬಾ ಲೆಜಿಬಲ್ ಆಗಿದೆ. ಮತ್ತೆ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಕೂಡ ಇನ್ಫಾರ್ಮೇಶನ್ ನಿಮ್ಗೆ ಹಲವಾರು ಇನ್ಫಾರ್ಮೇಶನ್ ಗಳು ನೋಡಕ್ ಸಿಗುತ್ತೆ. ಫ್ಯೂಲ್ ಎಫಿಷಿಯನ್ಸಿ ಆಗಿರ್ಬೋದು, ಮತ್ತೆ ಟ್ರಿಪ್ ಆಗಿರ್ಬೋದು, ಇಲ್ಲಾಂತಂದ್ರೆ ಲ್ಯಾಪ್ ಟೈಮರ್ಸ್, ಎಸ್ ಲ್ಯಾಪ್ ಟೈಮರ್ ಕೂಡ ನಿಮ್ಗೆ ಇದರಲ್ಲಿ ನೋಡಕ್ ಸಿಗುತ್ತೆ. ಸೊ ಆ ಒಂದು ಫೀಚರ್ಸ್ ಗಳಿಂದ ಒಂದು ಕಾಂಪ್ರಿಹೆನ್ಸಿವ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಅಂತ ಹೇಳ್ಬೋದು ಇದರಲ್ಲಿ. ಇನ್ನ ಈ ಸ್ಕೂಟರ್ ನ ಸ್ವಿಚ್ ಗೇರ್ ಬಗ್ಗೆ ಮಾತಾಡೋಣ. ಸ್ವಿಚ್ ಗೇರ್ ಬಗ್ಗೆ ಬಂತು ಅಂದ್ರೆ ಈ ಸ್ಕೂಟರ್ ಅಲ್ಲಿ ಹಲವಾರು ಸ್ವಿಚ್ ಗಳು ಕೊಟ್ಟಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯ್ತು ಇದರ ಲೇಔಟ್. ಬಿಕಾಸ್ ಇದರಲ್ಲಿ ಇಂಜಿನ್ ಕಿಲ್ ಸ್ವಿಚ್ ಸಪರೇಟ್ ಆಗಿದೆ, ಹೆಜಾರ್ಡ್ ಲೈಟ್ ಸಪರೇಟ್ ಆಗಿದೆ, ಮತ್ತೆ ಇಂಡಿಕೇಟರ್ಸ್ ಎಲ್ಲಾನು ನಿಮ್ಗೆ ವೆಲ್ ವಿತ್ ಇನ್ ರೀಚ್ ಆಗಿದೆ. ಎಲ್ಲಾ ಬಟನ್ಸ್ ನಿಮ್ಗೆ ಟ್ಯಾಕ್ಟೈಲ್ ಅಂಡ್ ಈಸಿ ಟು ಆಪರೇಟ್ ಆಗಿದೆ. ಅದ್ರ ಜೊತೆ ಇದರ ಸ್ಟಾರ್ಟರ್ ಬಟನ್ ಏನಿದೆ ಅದು 3 ಫಂಕ್ಷನ್ಸ್ ಇದೆ. ಅದರಲ್ಲಿ ನಿಮ್ಗೆ 3 ಫಂಕ್ಷನ್ ಇದೆ. 1 ಸ್ಟಾರ್ಟ್ ಮಾಡೋದು, ಅದ್ರ ಜೊತೆ ಸ್ಟಾರ್ಟ್ ಆದ್ಮೇಲೆ ಸ್ಕೂಟರ್ ನಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇದರ ರೈಡ್ ಮೋಡ್ಸ್ ಏನಿದೆ, ಸ್ಟ್ರೀಟ್ ಟು ಒಂದು ರೇಸ್ ಮೋಡ್, ಅದು ಚೇಂಜ್ ಮಾಡಬಹುದು. ಮತ್ತೆ ಕ್ಲಿಕ್ ಮಾಡಿ 1 ಸೆಕೆಂಡ್ ನೀವು ಹಿಡ್ಕೊಂಡ್ರೆ ಇದರ ವಾಯ್ಸ್ ಅಸಿಸ್ಟೆಂಟ್ ಏನಿದೆ ಅದು ಆಕ್ಟಿವೇಟ್ ಆಗುತ್ತೆ. ಅವಾಗ ನೀವು ಇದ್ರ ಸ್ಕೂಟರ್ ಜೊತೆ ವಾಯ್ಸ್ ಕಮಾಂಡ್ಸ್ ಕೊಟ್ಟು ಒಂದು ವಾಯ್ಸ್ ಕಮಾಂಡ್ ಫೀಚರ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಇದರ ಅಂಡರ್ ಸೀ ಸ್ಟೋರೇಜ್ ಬಗ್ಗೆ ಹೋಗೋಣ. ನಿಮ್ಗೆ 21 liters ಆಫ್ ಅಂಡರ್ ಸೀ ಸ್ಟೋರೇಜ್ ಸಿಗುತ್ತೆ. ಫುಲ್ ಫೇಸ್ ಹೆಲ್ಮೆಟ್ ಅಕಾಮಡೇಟ್ ಮಾಡಬಹುದು, ಮತ್ತೆ ಹಾಫ್ ಫೇಸ್ ಹೆಲ್ಮೆಟ್ ಆರಾಮಾಗಿ ಕೂರುತ್ತೆ, ಸಿಂಗಲ್ ಹೆಲ್ಮೆಟ್ ಮಾತ್ರ. ಅದ್ರ ಜೊತೆ ನಿಮ್ಗೆ ಸೀಟ್ ಓಪನ್ ಮಾಡಿದಾಗ ಈ ಸ್ಕೂಟರ್ ಅಲ್ಲಿ 2 ಫೀಚರ್ ಇದೆ. 1 ಲೈಟ್, ಅದ್ರ ಜೊತೆಗೆ ನಿಮ್ಗೆ ಒಂದು USB ಮೊಬೈಲ್ ಚಾರ್ಜಿಂಗ್ ಸ್ಲಾಟ್ ಇದೆ. ಸೊ ಅದೆರಡು ಫೀಚರ್ ನೀವು ಸೀಟ್ ಕೆಳಗಡೆ ನೋಡಕ್ ಸಿಗ್ಬೋದು. ಅದ್ರ ಜೊತೆ ನೆಕ್ಸ್ಟ್ ಇನ್ನ ಕೊನೆಯದಾಗಿ ಇದರ ಫೀಚರ್ ಹೋಗೋಣ. ಅದು ಏನು ಅಂತಂದ್ರೆ ಎಕ್ಸ್ಟರ್ನಲ್ ಫ್ಯೂಲ್ ಫಿಲ್ಲರ್ ಕ್ಯಾಪ್. ಇವಾಗ ನಿಮ್ಗೆ ಈ ಸ್ಕೂಟರ್ ನಲ್ಲಿ ಇರೋ ಒಂದಿಷ್ಟು ಫೀಚರ್ ಗಳು ಇಂಪ್ರೂವ್ಮೆಂಟ್ಸ್ ಏನಾಗಿರ್ಬೋದು ಅಂತ ತಿಳಿಸ್ತೀನಿ. ಮೊದಲನೇದಾಗಿ ಇದಕ್ಕೆ ಒಂದು ಜುಪಿಟರ್ 125 ಏನು ಸಿಂಗಲ್ ಕಾಂಬಿನೇಷನ್ ಲಾಕ್ ಇದೆ, ಎಲ್ಲ ಮುಂದೆಯಿಂದ ಆಪರೇಟ್ ಮಾಡೋ ತರ ಆ ಒಂದು ಫೀಚರ್ ನ ಕೊಡಬಹುದಾಗಿತ್ತು. ಬಿಕಾಸ್ ಇವಾಗ ನೀವು ಫ್ಯೂಲ್ ಫಿಲ್ಲರ್ ಕ್ಯಾಪ್ ನ ಓಪನ್ ಮಾಡಬೇಕು ಅಂತಂದ್ರೆ ಕೀನ ಇಗ್ನಿಷನ್ ಇಂದ ತೆಗೆದು ಹಿಂದೆ ಟರ್ನ್ ಮಾಡಬೇಕು, ಅವಾಗಲೇ ಆ ಫ್ಯೂಲ್ ಫಿಲ್ಲರ್ ಕ್ಯಾಪ್ ಓಪನ್ ಆಗೋದು. ಬಿಕಾಸ್ ಒಂದು ಎಕ್ಸ್ಟರ್ನಲ್ ಫ್ಯೂಲ್ ಫಿಲ್ಲರ್ ಕ್ಯಾಪ್ ಕೊಡೋದು ಏನು ಅಂತಂದ್ರೆ ನೀವು ಸ್ಕೂಟರ್ನ ಇಳಿದೆ ರೀಫ್ಯೂಲ್ ಮಾಡೋದಕ್ಕೆ, ಬಟ್ ಈ ಒಂದು ಫೀಚರ್ ನಿಂದ ನೀವು ಸ್ಕೂಟರ್ನಿಂದ ಇಳಿಲೇಬೇಕಾಗುತ್ತೆ. ಅದ್ರ ಜೊತೆಗೆ ಇದರ ಮೊಬೈಲ್ ಚಾರ್ಜಿಂಗ್ ಸ್ಲಾಟ್ ಏನಿದೆ ಅಂಡರ್ ಸೀಟ್, ಅದು ಹೊರಗಡೆ ಕೊಡ್ಬೋದಾಗಿತ್ತು. ಬಿಕಾಸ್ ಅಗೇನ್ ಮೊಬೈಲ್ ನೀವು ರೈಡ್ ಮಾಡ್ತಾ ಅಕಸ್ಮಾತ್ ಯೂಸ್ ಮಾಡಬೇಕು, ನ್ಯಾವಿಗೇಷನ್ನ ಯೂಸ್ ಮಾಡಬೇಕು ಅಂತಿದ್ರೆ ಆ ಒಂದು ಫೀಚರ್ನ ಇದರಲ್ಲಿ ಮಾಡೋಕ್ಕಾಗಲ್ಲ, ಬಿಕಾಸ್ ಒಂದು USB ಸ್ಲಾಟ್ ಅಂಡರ್ ಸೀಟ್ ಕೊಟ್ಟಿರೋದ್ರಿಂದ. ಸೊ ಮುಂದೆ ಎಲ್ಲರೂ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಆಕ್ಸೆಸಬಲ್ ಆಗಿರೋದು. ಸೊ ಈಗ ನೀವು ನೋಡಿದ್ರಿ ನಮ್ಮ TVS Ntorq ರೇಸ್ ಎಕ್ಸ್ಪಿನ ರಿವ್ಯೂ. ನಿಮ್ಮ ನೆಕ್ಸ್ಟ್ ಸ್ಕೂಟರ್ ಪರ್ಚೇಸ್ ಅಲ್ಲಿ ನಿಮ್ಗೆ ಕನ್ವೀನಿಯನ್ಸ್, ಡೇ ಟು ಡೇ ಫ್ಯಾಕ್ಟರ್, ಮತ್ತೆ ಪರ್ಫಾರ್ಮೆನ್ಸ್ ಅಂಡ್ ಮಾಡರ್ನ್ ಫೀಚರ್ಸ್ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ ನಿಮ್ಮ ನಿಯರೆಸ್ಟ್ TVS ಶೋರೂಮ್ ಕಡೆ ಆಗಿರುತ್ತೆ. ನಿಮಗೆ ಈ ಒಂದು ರಿವ್ಯೂ ನೋಡಾದ್ಮೇಲೆ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಸ್ಕೂಟರ್ನ ಇನ್ನ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ನೀವು ಈ ಸ್ಕೂಟರ್ನ ಬಗ್ಗೆ ಇನ್ನ ಕ್ವೆಶನ್ಸ್ ಏನಾದ್ರು ಇತ್ತು ಅಂತಂದ್ರೆ ನಮ್ಮ ಕನ್ನಡ ಡ್ರೈವ್ಸ್ಪಾರ್ಕ್ ಇನ್ಸ್ಟಾಗ್ರಾಮ್ ಚಾನಲ್ ಏನಿದೆ ಅಲ್ಲಿ ಕೂಡ ಹೋಗಿ ಪೋಸ್ಟ್ ಮಾಡಬಹುದು, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಸ್ಟೇ ಸೇಫ್ ಅಂಡ್ ರೈಡ್ ಸೇಫ್.